ಭೇಟಿ ಈ ಭಾಗದಲ್ಲಿ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ವಸಂತರವರು ನಮ್ಮ ಎಂ ಟಿ ನಾರಾಯಣರು ಎಲ್ಲರೂ ಕರೆದಿದ್ದರು ನಮ್ಮ ಆಶಾ ಕಾರ್ಯಕರ್ತರಿಗೆ ಇಲ್ಲಿ ಸ್ಯಾನಿಟೈಸರು ಒಂದು ಅಂಬ್ರಲ ಮತ್ತು ಮಾಸ್ಕು ಈ ಥರ ವಾಟರ್ ಫಿಲ್ಟ್ರು ಇವನ್ನೆಲ್ಲ ಕೊಡಬೇಕು ಭಾಳಷ್ಟು ಕೆಲಸ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಲ್ಲಿ ಓಡಾಡ್ತಾರೆ ಇವ್ರಿಗೆಲ್ಲರಿಗೂ ಕೂಡ ಒಂದು ಕೊಡೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ವಸಂತರವರು ಸ್ಪಾನ್ಸರ್ ಮಾಡಿದರು ಹಾಗಾಗಿ ನಾನು ಈ ಭಾಗಕ್ಕೆ ಬಂದು ಅವರ ಕಷ್ಟ ಸುಖಗಳನ್ನೆಲ್ಲ ಕೂಡ ಆಲಿಸಿದ್ದೀನಿ ಬರುವಂಥ ದಿವಸಗಳಲ್ಲಿ ಅವ್ರ ಸಮಸ್ಯೆಗಳಿಗೆ ನಾವು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗುತ್ತೆ ಯಡಿಯೂರಪ್ಪನವರು ಕೂಡ ನಮ್ಮ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರು ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ ಡಾಕ್ಟ್ರುಗಳು ಪೊಲೀಸ್ ಸಿಬ್ಬಂದಿಗಳು ಕೂಡ ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ ಇವ್ರಿಗೆಲ್ಲರೂ ಕೂಡ ಒಳ್ಳೇದು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ವಿಶೇಷವಾಗಿ ಬರುವಂಥ ದಿವಸಗಳಲ್ಲಿ ಆಶಾ ಕಾರ್ಯಕರ್ತರಿಗೆ ವಿಶೇಷವಾದ ಒಂದು ಗೌರವಧನವನ್ನು ಕೂಡ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಮುರುಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಒಂದು ಆರೋಗ್ಯ ಕೇಂದ್ರಗಳನ್ನ ಒಂದು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರಾಗಲಿ ಡಾಕ್ಟರ್ಸ್ ಆಗಲಿ ನರ್ಸ್ಗಳಾಗಲಿ ಯಾಕಂದರೆ ಜನಸೇವೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಪಾಪ ಈಗಾಗಲೇ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಆದೇಶದಂತೆ ಪಾಲನೆ ಮಾಡ್ತಿದ್ದಾರೆ ಯಾಕಂದರೆ ಎಷ್ಟೋ ಜನ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಮನೆ ಮಕ್ಕಳನ್ನ ಬಿಟ್ಟು ಪಾಪ ಅವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಆರೋಗ್ಯಕ್ಕೆ ಒಂದು ರಕ್ಷಣೆ ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಳ್ಳೂರು ವಸಂತ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಭಾಗದ ಎಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಜೊತೆಗೂಡಿ ಅವರಿಗೆ ಇವತ್ತು ದಿನ ಸ್ಯಾನಿಟೈಸರು ಮತ್ತು ಛತ್ರಿ ಅವಂಥ ಸಂಬಂಧಪಟ್ಟಂಥ ಕಿಟ್ಟನ್ನು ಅವರಿಗೆಲ್ಲನೂ ಕೂಡ ಕೊಟ್ಟಿದ್ದಾರೆ ಜೊತೆಯಲ್ಲಿ ಈ ಭಾಗದಲ್ಲಿ ಯಾಕಂದರೆ ಗಡಿ ಭಾಗದಲ್ಲಿ ಈಗಾಗಲೇ ತಾವೆಲ್ಲ ಕೇಳಿದ್ವಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹೊಸೂರು ಬಾಡಲಲ್ಲಿ ಇರ್ತಕ್ಕಂಥ ಒಂದು ಬಳ್ಳೂರು ಗ್ರಾಮ ನಿರಂತರವಾಗಿ ಒಂದು 4,000ಕ್ಕಿಂತ ಅತಿ ಹೆಚ್ಚು ಜನ ಕಾರ್ಮಿಕರು ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಪ್ರತಿದಿನ ಕೂಡ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಬೇಕಾದಂಥ ಒಂದು ಆಹಾರ ಪದಾರ್ಥಗಳನ್ನು ಕೂಡ ನೀಡ್ತಾ ಇದ್ದಾರೆ ತುಂಬ ಶ್ಲಾಘನೀಯ ಯಾಕಂದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕರು ಕೂಡ ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮುಂದೆ ನಿಂತ್ಕೊಂಡು ಯಡಿಯೂರಪ್ಪನವರ ಒಂದು ಆದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿ ಅವರು ಒಂದು ಆದೇಶದ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥವರು ಪ್ರತಿಯೊಬ್ಬರೂ ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಯಾರಿಗೆ ತೊಂದರೆ ಆಗಬಾರ್ದು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಅಧಿಕಾರಿಗಳು ಕೂಡ ಲೋಪದೋಷಗಳು ಇದನ್ನು ಸರಿಪಡಿಸಬೇಕು ಅಂತ ಕೂಡ ಈಗಾಗಲೇ ವೀಕ್ಷಣೆ ಮಾಡಿ ನಮ್ಮ ಅಧ್ಯಕ್ಷರು ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಜಿಲ್ಲಾದ್ಯಂತ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಯಾರಿಗಾದ್ರೂ ತೊಂದರೆ ಇದ್ದಲ್ಲಿ ಅದನ್ನು ನೇರವಾಗಿ ಸಂಪರ್ಕಿಸಿ ಈ ಥರ ನಮ್ಗೆ ತೊಂದರೆ ಇದೆ ಅಂತ ನೇರವಾಗಿ ಹೇಳಿದ್ರೆ ಅದನ್ನು ಆ ಸಂದರ್ಭದಲ್ಲಿ ಅದು ಬಗೆಹರಿಸಲಿಕ್ಕೆ ಎಲ್ಲ ಪ್ರಪಂಚಾದ್ಯಂತ ಕರೋನಾ ಎಂಬ ಮಹಾಮಾರಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರ ಪ್ರಾಣಿಯನ್ನು ತಗೊಂಡು ಭಾರತ ದೇಶದಲ್ಲೂ ಕಾಲಿಟ್ಟು ಸುಮಾರು ಒಂದು 350 ಜನರ ಸಾವನ್ನು ಪಡೆದಿದೆ 5,000ಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಈ ನಿಟ್ಟಲ್ಲಿ ಈ ಒಂದು ಕರೋನಾವನ್ನು ಮಿಟ್ಟಿ ನಿಲ್ಲಲು ಹೋರಾಡ್ತಾ ಇರುವಂಥವ್ರು ಮೊದಲಿಗೆ ಡಾಕ್ಟರ್ಸ್ ನರ್ಸ್ಗಳು ಆಶಾ ಕಾರ್ಯಕರ್ತರು ಹಾಗೆ ಪೊಲೀಸರು ಸೈನಿಕರು ಮತ್ತು ಕಾಣದ ಕೈಯಂತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಂದರೆ ಪಿ ಡಿ ಒಗಳು ಅಲ್ಲಿನ ವಾಟರ್ ಮ್ಯಾನ್ಗಳು ಇವರೆಲ್ಲರೂ ಸೇರಿ ಇದನ್ನು ಮಿಟ್ಟಿ ನಿಲ್ಲಬೇಕು ನಮ್ಮ ದೇಶದಿಂದ ಇದನ್ನು ಒಡೆದೋಡಿಸ್ಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಿದ್ದಾರೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಿದ್ದಾರೆ ನಾನು ನಮ್ಮೂರಲ್ಲೇ ನೋಡ್ತಿದ್ದೀನಿ ನಾನೆಲ್ಲ ಬೇರೆ ಕಡೆ ಅಂತ ಹೇಳಿಲ್ಲ ನಮ್ಮೂರಲ್ಲೇ ನೋಡ್ತಿದ್ದೀನಿ 12 ಗಂಟೆ ಬಿಸಿಲಿರ್ಬೋದು 3 ಗಂಟೆ ಇರ್ಬೋದು ರಾತ್ರಿ 7 ಗಂಟೆಗೆ ಹೋಗಿದ್ದಾರೆ ಮನೆ ಹತ್ರ ಕೇಸ್ ಬರೀತಿದ್ದಾರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಇವ್ರಿಗೆ ನೆರಳಲ್ಲಿ ಓಡಾಡೋಕ್ಕೆ ಒಂದು ಛತ್ರಿ ಮತ್ತು ದಾಹವನ್ನು ತಡಿಸ್ಲಿಕ್ಕೆ ಒಂದು ವಾಟರ್ ಬಾಟ್ಲು ಸ್ಯಾನಿಟೈಸರು ಮಾಸ್ಕು ಶೂಸ್ ಇವೆಲ್ಲ ಕೊಡೋಣ ಒಂದು ಮನಸ್ಸಿಗೆ ಬಂದು ಇವ್ರಿಗೆಲ್ಲರೂ ಒಂದು ಈ ರೀತಿ ಒಂದು ಅನುಕೂಲ ಮಾಡಿದಾಗ ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ತೀರ್ಮಾನ ಮಾಡಿ ಈ ದಿನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನ ಬೆಂಗಳೂರಿಂದ ಕರೆಸಿ ಅವ್ರ ಕೈಯಾರೆ ಇವ್ರಿಗೆಲ್ಲ ಒಂದು ವಿತರಣೆ ಮಾಡಲಿಕ್ಕೆ ಒಂದು 18-20 ಜನಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಹಾಗೆ ಡೈಲಿ ನನ್ನ ಸ್ನೇಹಿತರಾದ ರಾಜು ಅವರ ಒಂದು ಕೊಡುಗೆಯಿಂದ 100-150 ಕ್ಯಾನ್ ಡೈಲಿ ಫ್ರೀಯಾಗಿ ಕೊಡ್ತಿದ್ದೀವಿ ಸುಮಾರು 15 ದಿನ ಎಲ್ಲರೂ ಸೇರಿ ಒಂದು ಊಟವನ್ನು 500-700 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ ನಾನು ಈಗ 15 ಲಾಕ್ಡೌನ್ ಫಸ್ಟ್ವರೆಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಈಗ ವಾಟರ್ ಕ್ಯಾನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀನಿ ಹೀಗೆ ಅನೇಕ ಕಾರ್ಯಕ್ರಮಗಳು ಇದನ್ನು ಮೆಟ್ಟಿ ನಿಲ್ಬೇಕಂತೇಳಿ ನಾವು ಮಾಡಬೇಕಾದ್ರೆ ಎಲ್ಲರೂ ನಮಗೆ ಸಹಕಾರ ಕೊಡ್ತಿದ್ದಾರೆ ಇವರೆಲ್ಲ ನಮ್ಮ ಸ್ನೇಹಿತರು ಎಲ್ಲಿ ಯಾವ ಕಡೆಯಿಂದ ತಮಿಳ್ನಾಡು ಕಡೆಗೆ ಒಂದು ಪಾಸಿಟಿವ್ ಬಂದಿರೋದ್ರಿಂದ ಪಕ್ಕದಲ್ಲೇ ಇದನ್ನ ಎಲ್ಲ ಕಡೆಯಲ್ಲೂ ಮುಚ್ಚಿ ಯಾರು ಹೊರಗಡೆ ಬರಬಾರ್ದು ಅಂತೇಳಿ ಇವರೆಲ್ಲ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮೊದಲು ಇವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೆ ಇದನ್ನು ಮೆಟ್ಟಿ ನಿಲ್ಬೇಕು ಅಂತ ಹೇಳಿದ್ರೆ ಸ್ಟೇ ಹೋಮ್ ಬಿ ಸೇಫ್ ಎಲ್ಲರೂ ಮನೆಯಲ್ಲಿರಿ ಸುರಕ್ಷಿತವಾಗಿರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ಆಶಾ ಕಾರ್ಯಕರ್ತರಿಗೆ ಡಾಕ್ಟರ್ಸ್ಗೆ ನರ್ಸ್ಗಳಿಗೆ ಪೊಲೀಸರಿಗೆ ಹಾಗೆ ಕಾಣದ ಕೈ ಅಂತ ಹೇಳ್ತೀವಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಿ ಡಿ ಒ ವಾಟರ್ಮ್ಯಾನ್ಗಳು ಇವ್ರದ್ದು ಸಹ ಬಹಳ ಶ್ರಮ ಇದೆ ಇವರೆಲ್ಲರಿಗೂ ನಿಮ್ಮ
ನಿಮ್ಮೆಲ್ಲರ ಮೀಡಿಯಾಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂದರೆ ಇವರು ತಮ್ಮ ಜೀವದ ಹಂಗನ್ನು ತೊರೆದು ಇದನ್ನು ಮೆಟ್ಟಿ ನಿಲ್ಲಬೇಕಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆಲ್ಲರೂ ಮುಂದಿನ ದಿನ ಒಳ್ಳೆಯದಾಗಲಿ, ಭಗವಂತ ಇವ್ರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಾ